ನಮಸ್ಕಾರ ಸ್ನೇಹಿತರೆ. ಒಂದಲ್ಲ ಒಂದು ವಿಚಾರಕ್ಕೆ ಬಿಗ್ ಬಾಸ್ ಸ್ಪರ್ಧಿಗಳು ಮತ್ತು ಬಿಗ್ ಬಾಸ್ ಶೋ ಸುದ್ದಿಯಲ್ಲಿ ಇರುತ್ತದೆ. ಈ ಬಾರಿ ಬಿಗ್ ಬಾಸ್ ಶುರುವಾಗೋ ಮೊದಲೇ ಸಖತ್ ಸುದ್ದಿಯಾಗುತ್ತಿದೆ. ಹೌದು, ಇಂದಿ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಓಟಿಟಿ ಸೀಸನ್ 3 ಜೂನ್ 21ರಿಂದ ಶುರುವಾಗಲಿದೆ. ಇನ್ನು ದಿನ ಕಳೆದಂತೆ ಜನತೆಗೆ ಬಿಗ್ ಬಾಸ್ ಮೇಲಿನ ಕುತೂಹಲ ಹೆಚ್ಚಾಗುತ್ತಿದೆ. ಅದರಲ್ಲೂ ಹಿಂದಿ ಬಿಗ್ ಬಾಸ್ ಅಂದ್ರೆ ಒಂದು ಗಮ್ಮತ್ತು. ಸಣ್ಣ ಪುಟ್ಟ ವಿಚಾರಕ್ಕೂ ಹಿಂದಿ ಬಿಗ್ ಬಾಸ್ ಸುದ್ದಿಯಾಗುತ್ತಲೇ ಇರುತ್ತದೆ. ಈ ಬಾರಿಯ ಬಿಗ್ ಬಾಸ್ ಶುರುವಾಗುವ ಮುನ್ನವೇ ಸಾಕಷ್ಟು ವಿಭಿನ್ನತೆಯನ್ನ ಹೊಂದಿದೆ. ಇನ್ನು ಓಟಿಟಿ ಸೀಸನ್ 1ಕ್ಕೆ ನಿರೂಪಕರಾಗಿ ಬಾಲಿವುಡ್ ಇಂಡಸ್ಟ್ರಿಯ ಖ್ಯಾತ ನಿರ್ಮಾಪಕ ಮತ್ತು ನಿರ್ದೇಶಕ ಕರಣ್ ಜೋಹರ್ ನೇತೃತ್ವ ವಹಿಸಿಕೊಂಡಿದ್ದರು. ಓಟಿಟಿ ಸೀಸನ್ 2ಗೆ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಅವರು ನಿರೂಪಕರಾಗಿದ್ದರು. ಈ ಬಾರಿ ಹಿಂದಿ ಬಿಗ್ ಬಾಸ್ ಓಟಿಟಿ ನಿರೂಪಕರಾಗಿ ಅನಿಲ್ ಕಪೂರ್ ನೇತೃತ್ವ ವಹಿಸಲಿದ್ದಾರೆ. ಆದರೆ ಇದರ ಮಧ್ಯೆ ಬಿಗ್ ಬಾಸ್ ಓಟಿಟಿಯ ಮೊದಲ ಪ್ರೋಮೋ ಬಿಡುಗಡೆಯಾಗಿದೆ. ಆ ಪ್ರೋಮೋದಲ್ಲಿ ಕಾಣಿಸಿಕೊಂಡಿರುವ ಸ್ಪರ್ಧಿ ಬಗ್ಗೆ ಸಾಕಷ್ಟು ಚರ್ಚೆಯಾಗುತ್ತಿದೆ. ಆಕೆ ವಡಾಪಾವ್ ಹುಡುಗಿ ಚಂದ್ರಿಕಾ ಗೇರಾ ದೀಕ್ಷಿತ್. ಹೌದು, ಈ ಹೆಸರನ್ನು ನೀವೆಲ್ಲ ಕೇಳಿರಬಹುದು. ಕೆಲ ತಿಂಗಳ ಹಿಂದೆ ವಡಾಪಾವ್ ಹುಡುಗಿ ಚಂದ್ರಿಕಾ ಗೀರಾ ದೀಕ್ಷಿತ್ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಫೇಮಸ್ ಆಗಿದ್ಲು. ಈಕೆ ರಸ್ತೆ ಬದಿ ಮಾಡಿದ ವಡಾಪಾವನ್ನ ತಿನ್ನಲು ದೂರದಿಂದಲೂ ಜನರು ಬರ್ತಾರೆ. ದೆಹಲಿಯ ವಡಾಪಾವ್ ಹುಡುಗಿ ಎಂದೇ ಖ್ಯಾತಿ ಹೊಂದಿರುವ ಬೀದಿ ಆಹಾರ ಮಾರಾಟ ಮಾಡುವ ಈಕೆ ಇದೀಗ ಬಿಗ್ ಬಾಸ್ ಓಟಿಟಿ ಸೀಸನ್ 3ಗೆ ಮೊದಲ ಸ್ಪರ್ಧಿಯಾಗಿ ಎಂಟ್ರಿ ಕೊಡುತ್ತಿದ್ದಾರೆ. ಇನ್ನು ಇದೇ ಫೋಟೋ ನೋಡಿದ ಕೆಲ ನೆಟ್ಟಿಗರು ಈಕೆಯನ್ನ ಏಕೆ ಕರೆಸುತ್ತಿದ್ದೀರಿ, ಈ ಹುಡುಗಿ ಇಂತಹ ದೊಡ್ಡ ವೇದಿಕೆ ಮೇಲೆ ಏನು ಮಾಡುತ್ತಾಳೆ ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ಇನ್ನು ಕೆಲವರು ಈ ವಡಾಪಾವ್ ಹುಡುಗಿ ಬಿಗ್ ಬಾಸ್ ಮನೆಯಲ್ಲಿ ಏನ್ ಕಮಾಲ್ ಮಾಡ್ತಾಳೆ ಅಂತ ನೋಡೋಣ, ಈಕೆ ಫುಲ್ ಮಸ್ತ್ ಮಜಾ ಮಾಡ್ತಾಳೆ ಅಂತ ಕಾಮೆಂಟ್ ಮಾಡಿದ್ದಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.